ಎಲ್ಲರಿಗೂ ನಮಸ್ಕಾರ. ನೀವು ಈಗಾಗಲೇ ಕಳೆದ ವಿಡಿಯೋಗಳಲ್ಲಿ ಕ್ಯಾಲ್ಕ್ ಅಪ್ಲಿಕೇಶನ್ನಲ್ಲಿ ಬರುವಂತಹ ಆಪ್ಷನ್ಸ್ಗಳನ್ನು ಕಲ್ತಿದ್ದೀರಾ, ಹಾಗೆ ಕ್ಯಾಲ್ಕ್ ಅಪ್ಲಿಕೇಶನ್ ನಮಗೆ ಯಾವ ಥರ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀರಾ. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಪ್ರಾಜೆಕ್ಟ್ ಐಡಿಯಾಸ್ಗಳನ್ನು ನಿಮಗೆ ತಿಳಿಸ್ಕೊಡ್ತೀವಿ. ಕಳೆದ ವಿಡಿಯೋಗಳಲ್ಲಿ ಇಲ್ಲಿ ನಿಮಗೆ ಕಾಣ್ತಿರೋ 9ನೇ ತರಗತಿ ಮಕ್ಕಳ ಮಾರ್ಕ್ಶೀಟ್ನ ನೀವು ಕ್ಯಾಲ್ಕ್ ಅಪ್ಲಿಕೇಶನ್ನಲ್ಲಿ ಬರುವಂತಹ ಆಪ್ಷನ್ಸ್ಗಳನ್ನ ಬರೆಸ್ಕೊಂಡು ಈ ಒಂದು ಮಾರ್ಕ್ಶೀಟ್ನ ರೆಡಿ ಮಾಡಿದ್ರಿ ಅಲ್ವಾ. ಇದು ಒಂದು ಪ್ರಾಜೆಕ್ಟ್ ಇದ್ದಂಗೆ. ಹಾಗಾದರೆ ಈ ಒಂದು ಪ್ರಾಜೆಕ್ಟಿಗೆ ನಾವು ಯಾವ್ಯಾವ ಆಪ್ಷನ್ಸ್ಗಳನ್ನ ಬಳಸ್ಕೊಂಡಿದ್ವಿ ಅಂತ ನೋಡೋಣ. ಯಾವ್ಯಾವ ಆಪ್ಷನ್ಸ್ಗಳನ್ನ ಬಳಸ್ಕೊಂಡಿದ್ವಿ? ಟೆಕ್ಸ್ಟ್ ಫಾರ್ಮೇಟಿಂಗ್ ಮಾಡಿದ್ವಿ, ಹಾಗೆ ಟೆಕ್ಸ್ಟ್ ಅಲೈನ್ಮೆಂಟ್ ಕೂಡ ಮಾಡಿದ್ವಿ, ನಂಬರ್ ಫಾರ್ಮೇಟಿಂಗ್, ಟೇಬಲ್ ಫಾರ್ಮೇಟಿಂಗ್, ಕಾಪಿ ಕಟ್ ಪೇಸ್ಟ್, ಮತ್ತು ಸೆಲ್ಗಳನ್ನ ಮರ್ಜ್ ಮಾಡಿದ್ವಿ ಅಲ್ವಾ. ಮತ್ತು ಸಾರ್ಟಿಂಗ್ ಆ್ಯಂಡ್ ಫಿಲ್ಟರಿಂಗ್ನ ಮಾಡಿದ್ವಿ, ಫ್ರೀಸ್ ರೋಸ್ ಆ್ಯಂಡ್ ಕಾಲಮ್ಸ್, ಫಾರ್ಮುಲಾಸ್ನ ಅಪ್ಲೈ ಮಾಡಿದ್ವಿ, ಹಾಗೆ ಕಂಡೀಷನ್ಸ್ನು ಕೂಡ ಏನು ಮಾಡಿದ್ವಿ, ಅಪ್ಲೈ ಮಾಡಿದ್ವಿ ಅಲ್ವಾ. ಇದು ನಾವು ಮಾರ್ಕ್ಶೀಟ್ನ ರೆಡಿ ಮಾಡಬೇಕಾದ್ರೆ ಉಪಯೋಗಿಸ್ಕೊಂಡಂತಹ ಆಪ್ಷನ್ಸ್ಗಳು. ಹಾಗಾದರೆ ಈಗ ನಾವೇನು ಮಾಡೋಣ ಅಂದರೆ ಸ್ವಲ್ಪ ಕೆಲವೊಂದು ಪ್ರಾಜೆಕ್ಟ್ ಐಡಿಯಾಸ್ಗಳನ್ನ ನಿಮಗೆ ಕೊಡ್ತೀವಿ. ನಿಮ್ಗೆ ಆಲ್ರೆಡಿ ಪ್ರಾಜೆಕ್ಟ್ ಅಂದ್ರೆ ಏನಂತ ಒಂದು ಕ್ಲಾರಿಟಿ ಸಿಕ್ಕಿದೆ ಅಲ್ವಾ. ಇವಾಗ ನೀವು ಒಂದು ಮಾರ್ಕ್ 9ನೇ ತರಗತಿ ಮಕ್ಕಳನ್ನ ಮಾರ್ಕ್ಶೀಟ್ನ ಏನು ರೆಡಿ ಮಾಡಿದ್ರಲ್ಲ, ಅದು ಒಂದು ಪ್ರಾಜೆಕ್ಟ್ ಇದ್ದಂಗೆ. ಅದೇ ತರಹ ಕೆಲವೊಂದು ಪ್ರಾಜೆಕ್ಟ್ ಐಡಿಯಾಸ್ಗಳನ್ನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಈ ಐಡಿಯಾಸ್ಗಳನ್ನು ನೀವು, ನಿಮ್ಗೆ ಏನಾದರೂ ಗೊತ್ತಾಗದೆ ಇದ್ರೆ, ಇದರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ರೆ, ನೀವು ನಿಮ್ಮ ಶಿಕ್ಷಕರ ಸಹಾಯವನ್ನು ತೆಗೆದುಕೊಂಡು ಏನು ಮಾಡಬೇಕು, ಈ ಒಂದು ಪ್ರಾಜೆಕ್ಟ್ನ ಮಾಡ್ತಾ ಹೋಗಬೇಕು. ಕೆಲವೊಂದು ಪ್ರಾಜೆಕ್ಟ್ ಐಡಿಯಾಸ್ಗಳಿವೆ, ಅದರಲ್ಲಿ ನಿಮಗೆ ಯಾವ್ದು ಬೇಕು ಆ ಪ್ರಾಜೆಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಇವಾಗ ಮೊದಲನೇ ಪ್ರಾಜೆಕ್ಟ್ ಏನಿದೆ, ನಿಮಗೆ ನಿಮ್ಮ ಶಾಲೆ ಅಥವಾ ನಿಮ್ಮ ತರಗತಿಯಲ್ಲಿರುವ ವಿದ್ಯಾರ್ಥಿಗಳ ಸಂಪೂರ್ಣ ಮಾಹಿತಿ ಅಥವಾ ವಿವರ ಅಂತ ಇದೆ ಅಲ್ವಾ. ಏನೇನು ಕೊಟ್ಟಿದ್ದಾರೆ, ಸೀರಿಯಲ್ ನಂಬರ್ ಹಾಕಿ, ಯಾವ ಇಯರ್ ಅಡ್ಮಿಷನ್ ಆಗಿದ್ರಿ, ಮತ್ತು ನೇಮು, ರೋಲ್ ನಂಬರು, ಗ್ರೇಡು, ಜೆಂಡರು, ಮತ್ತು ನಿಮ್ಮದು ಮೀಡಿಯಮ್ಮು, ಡೇಟ್ ಆಫ್ ಬರ್ತು, ಪೇರೆಂಟ್ ನೇಮು, ಅಡ್ರೆಸ್ಸು, ಮೊಬೈಲ್ ನಂಬರು, ತಂದೆ ಏನು ಮಾಡ್ತಾರೆ, ತಾಯಿ ಏನು ಮಾಡ್ತಾರೆ, ಈ ಥರ ಒಂದು ಕೊಟ್ಟಿದ್ದಾರೆ. ಓಕೆ, ಇದನ್ನು ನೀವು ಯಾವ ಥರ ಮಾಡ್ತೀರಪ್ಪ ಅಂತ ಅಂದರೆ, ಇಲ್ಲಿ ನೋಡಿ ನಿಮಗೆ ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಈ ಥರ ಏನು ಮಾಡ್ತೀರಾ, ಹಾಕ್ಕೊಂಡು ಇದೊಂದು ಪ್ರಾಜೆಕ್ಟ್ನ ರೆಡಿ ಮಾಡ್ತೀರಾ. ಓಕೆ, ಹಾಗೆ ಇಲ್ಲಿ ನೋಡಿ ಇವೆಲ್ಲ ಏನು ನಿಮ್ಮ ತಂದೆ ತಾಯಿ ವಿದ್ಯಾರ್ಹತೆ ಮತ್ತು ಕೆಲಸ ಏನು ಮಾಡಬೇಕು ನೀವು ಲಿಸ್ಟ್ ಮಾಡೋದು. ಹಾಗೆ ಇಲ್ಲಿ ನಿಮ್ಮದು 4ನೇ ಪ್ರಾಜೆಕ್ಟ್ ಏನಿದೆ, ನಿಮ್ಮ ವಿದ್ಯಾರ್ಥಿಗಳದ್ದೊಂದು ನಿಮ್ಮ ತರಗತಿಯದು ಏನು ಮಾಡ್ಬೇಕು, ನೀವು ಟೋಟಲ್ ಮಾರ್ಕ್ಸು, ಅಂಕಗಳು ಮತ್ತು ಶೇಕಡಾವಾರು ಪರ್ಸೆಂಟೇಜ್ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಅಂತ ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿದೆ. ಸೊ ನೀವು ಇದನ್ನು ಕೂಡ ಏನು ಮಾಡಬೇಕು ಮಾಡಬೇಕು. ಹಾಗೆ ಮತ್ತೇನು ಹೇಳಿದ್ರೆ, ನಿಮಗೆ ಚಾರ್ಟ್ ಹಾಕೋದು ಹೇಳ್ಕೊಟ್ಟಿದೆ ಅಲ್ವಾ, ಹುಡುಗರು ಮತ್ತು ಹುಡುಗಿಯರದ್ದು ಏನು ಮಾಡಬೇಕು ನೀವು ಚಾರ್ಟ್ ಹಾಕಬೇಕು. ಯಾವ ಥರ ಹಾಕಿರ್ತೀರಾ, ಇಲ್ಲಿ ನಿಮಗೆ ಕಾಣ್ತಾ ಇದೆ ಅಲ್ವಾ, ಟೋಟಲ್ ಮತ್ತು ಪರ್ಸೆಂಟೇಜು ಈ ಥರ ನೀವು ಕಂಡುಹಿಡ್ಕೋಬೇಕು. ಕಂಡುಹಿಡ್ಕೊಂಡಾದ್ಮೇಲೆ ಈ ಥರ ಗರ್ಲ್ಸ್ ವರ್ಸಸ್ ಬಾಯ್ಸ್ ಅಂತ, ಅಂದರೆ ಗರ್ಲ್ಸ್ ಎಷ್ಟು ಜನ ಮತ್ತು ಬಾಯ್ಸ್ ಎಷ್ಟು ಜನ ಅಂತ ಇಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಇದನ್ನು ನೋಡಿದ ತಕ್ಷಣ. ಇದು ಈ ಥರ ನೀವು ಮಾಡಬೇಕು, ನಿಮಗೆ ಇದು ಜಸ್ಟ್ ನಿಮಗೆ ಐಡಿಯಾ ಕೊಡ್ತಾ ಇದೆ ಈ ಥರ ಮಾಡಬೇಕು ಅಂತ. ಓಕೆ, ನೆಕ್ಸ್ಟ್ ಏನಿದೆ, ಇವಾಗ ಇಲ್ಲಿ ನೋಡಿ ನಿಮ್ಮ ಮನೆ ಖರ್ಚನ್ನು ನೀವು ಏನು ಮಾಡ್ಬೋದು, ಒಂದು ಕ್ಯಾಲ್ಕ್ ಅಪ್ಲಿಕೇಶನಲ್ಲಿ ಲಿಸ್ಟ್ ಮಾಡ್ಬೋದು. ನಿಮ್ಮ 9ನೇ ಪ್ರಾಜೆಕ್ಟ್ ಏನಿದೆ, ನಿಮ್ಮದು ಅಟೆಂಡೆನ್ಸ್ ಬುಕ್ ಇದೆ ಅಲ್ವಾ. ಸೊ ನಿಮ್ಮ ಅಟೆಂಡೆನ್ಸ್ ಬುಕ್ಕಲ್ಲಿ ಆ ಪ್ರೆಸೆಂಟ್ ಇದೆ ಅಂದರೆ ಪಿ, ಹಾಗೆ ಅಬ್ಸೆಂಟ್ ಇದೆ ಅಂದರೆ ಎ ಅಂತ ನಿಮ್ಮ ಟೀಚರ್ ಮೆನ್ಷನ್ ಮಾಡ್ತಾರೆ ಅಲ್ವಾ. ಸೊ ನೀವು ಕೂಡ ಏನು ಮಾಡಬೇಕು, ಪ್ರೆಸೆಂಟ್ ಇದೆ ಅಂದರೆ 1 ಅಂತ ಅಲ್ಲಿ ಮೆನ್ಷನ್ ಮಾಡಬೇಕು, ಮತ್ತು ಏನಾದರೂ ಅಬ್ಸೆಂಟ್ ಇದೆ ಅಂದರೆ 0 ಅಂತ ನೀವು ಮೆನ್ಷನ್ ಮಾಡಬೇಕು. ಓಕೆ, ಹಾಗೆ ಎಷ್ಟು ದಿನ ಅದು ಒಟ್ಟು ಹಾಜರಾದ ದಿನಗಳನ್ನು ಕೂಡ ನೀವೇನು ಮಾಡಬೇಕು, ಲೆಕ್ಕ ಹಾಕಬೇಕು. ಇಲ್ಲಿ ನೋಡಿ ನೀವು ಒಂದು ಕರೆನ್ಸಿಯಿಂದ ಇನ್ನೊಂದು ಕರೆನ್ಸಿ ನಂಬರ್ ಫಾರ್ಮೇಟಿಂಗ್ ಮಾಡಬೇಕಾದ್ರೆ ಕರೆನ್ಸಿ ಯಾವ ಥರ ಮಾಡೋದಂತ ಹೇಳಿದಲ್ವಾ. ಇವಾಗ ಇಂಡಿಯನ್ಸ್ದಾದ ಅಂದರೆ ಒಂದು ಸಿಂಬಲ್ ಇರುತ್ತೆ, ಅದೇ ಬೇರೆ ಡಾಲರ್ನಲ್ಲಿ ಯಾವ ಥರ ಬರೆಯೋದು ಅದನ್ನೆಲ್ಲ ನೀವು ಟ್ರೈ ಮಾಡಿ. ಇದೇ ಥರ ಕೆಲವೊಂದು ಪ್ರಾಜೆಕ್ಟ್ ಐಡಿಯಾಸ್ಗಳನ್ನು ನಿಮಗೆ ಕೊಟ್ಟಿದೆ, ನೀವೇನು ಮಾಡಬೇಕು ಇವುಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಯಾವ ಪ್ರಾಜೆಕ್ಟ್ ಬೇಕೋ ಅದನ್ನು ತೊಗೊಂಡು ಪ್ರಾಕ್ಟೀಸ್ ಮಾಡಿ. ಈ ಒಂದು ನಿಮಗೆ ಪ್ರಾಜೆಕ್ಟ್ ಐಡಿಯಾಸ್ ಏನಿದೆ, ವಿಡಿಯೋ ನೋಡಬೇಕಾದ್ರೆ ಪಾಸ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಬೇಕು. ಇಲ್ಲ ಅಂದರೆ ನಿಮ್ಮ ಮತ್ತೊಂದು ನಿಮಗೆ ಇನ್ನೊಂದು ಅವೈಲೇಬಲ್ ಏನು ಕೊಟ್ಟಿದ್ದೀವಿ ಅಂತಂದರೆ, ಇವಾಗ ನಿಮ್ಮದೇನು ಕಂಪ್ಯೂಟರಲ್ಲಿದೆ ಅಲ್ಲಿ ಕೂಡ ಒಂದು ಡಾಕ್ಯುಮೆಂಟಲ್ಲಿ ಇದೆ, ಯಾವ ಥರ ಅಂತ ನೋಡೋಣ. ಇಲ್ಲಿ ನೋಡಿ ಇಲ್ಲಿ ನಿಮಗೆ ILP ಅಂತ ಒಂದು ನಿಮ್ಮದು ಡೆಸ್ಕ್ಟಾಪ್ ಮೇಲೆ ಒಂದು ILP ಅಂತ ಫೋಲ್ಡರ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದಮೇಲೆ ICT ಟೂಲ್ಸ್ ಅಂತ ಇನ್ನೊಂದು ಫೋಲ್ಡರ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಕ್ಯಾಲ್ಕ್ ಪ್ರಾಜೆಕ್ಟ್ ಐಡಿಯಾಸ್ ಅಂತ ಇದೆ. ಓಕೆ, ನೀವು ಇದನ್ನ ಏನು ಮಾಡ್ತೀರ, ಈ ಥರ ಓಪನ್ ಮಾಡಿದರೆ ನಿಮಗೆ PDF ಓಪನ್ ಆಗುತ್ತೆ. ಎಷ್ಟಿದ್ದಾವೆ ನೋಡಿ, ಇವಾಗ ಇಲ್ಲಿ ನಿಮಗೆ ನಿಯರ್ಲಿ ಎಷ್ಟಿದ್ದಾವೆ, ನಿಯರ್ಲಿ ಒಂದು 20 ಪ್ರಾಜೆಕ್ಟ್ ಐಡಿಯಾಸ್ಗಳಿದ್ದಾವೆ. ಓಕೆ, ನೀವು ಇವುಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.